ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ ಪೆನ್ ಐ ಡಿ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಸ್ಟೂಡೆಂಟ್ ಪೆನ್ ಐ ಡಿ ಅಂದ್ರೇನು ಅದನ್ನ ಯಾವ ರೀತಿ ನಾವು ಪಡ್ಕೋಬೇಕು ಅದರ ಉಪಯೋಗ ಏನು ಸ್ಟೂಡೆಂಟ್ ಪೆನ್ ಐ ಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲ ನಿಮಗೆ ಕೊಡ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಂದ್ರೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಅಮೆಚ್ ಚರಡಿಯ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲೇದಾಗಿ ಪೆನ್ ಐ ಡಿ ಅಂದರೆ ಸ್ಟೂಡೆಂಟ್ ಪೆನ್ ಐ ಡಿ ಅಂದರೆ ಏನಪ್ಪ ಅಂದರೆ ಅದು ಸ್ಟೂಡೆಂಟ್ ಪಿ ಇ ಎನ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಪಿ ಇ ಎನ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಯಾವ ರೀತಿ ನಮ್ಮ ಎಸ್ ಸಿ ಎ ಟಿ ಎಸ್ ಅಲ್ಲಿ ಸ್ಯಾಟ್ಸ್ ಐ ಡಿ ಅಂತ ಇರುತ್ತೋ ಸ್ಟೇಟ್ ಲೆವೆಲಲ್ಲಿ ಹಾಗೆ ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಲೆವೆಲ್ ಅದರಲ್ಲಿ ಪೆನ್ ಐ ಡಿ ಅಂತ ಪ್ರತಿಯೊಬ್ಬ ಮಗುವಿಗೂ ಕ್ರಿಯೇಟ್ ಆಗಿರುತ್ತೆ ಅದನ್ನೇ ನಾವು ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಕರಿತೇವೆ ಅದು ಪೆನ್ ನಂಬರ್ ಅಂತ ಸೊ ಹಾಗಾದರೆ ಈ ಪೆನ್ ನಂಬರನ್ನು ನಾವು ಯಾವ ರೀತಿ ಪಡ್ಕೋಬೇಕು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಪೆನ್ ನಂಬರನ್ನು ಇನ್ನು ಮುಂದೆ ನಾವು ತಿಳ್ಕೊಳೋದು ಅತ್ಯವಶ್ಯಕ ಸೊ ಯಾವ ರೀತಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಪೆನ್ ನಂಬರನ್ನು ಅಂದರೆ ಸೊ ನೋಡಿ ಮೊದಲೇದಾಗಿ ನೀವು ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ನ ಸ್ಟೂಡೆಂಟ್ ಮಾಡಿಲ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಇಲ್ಲಿ ಮೊದಲೇ ನೀವು ನಿಮ್ಮ ಶಾಲೆಯ ಎಲ್ಲ ಒಂದಿಷ್ಟು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಎಲ್ಲ ಮಾಹಿತಿನ ಕಂಪ್ಲೀಟ್ ಮಾಡಿರಬೇಕು ಆಗ ಇಲ್ಲಿ ಲೀಸ್ಟ್ ಆಫ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಲೀಸ್ಟ್ ಆಫ್ ಸ್ಟೂಡೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯಲ್ಲ ಡಿಸ್ಪ್ಲೇ ಆಗುತ್ತೆ ಟೋಟಲ್ ಎನ್ರೋಲ್ಮೆಂಟ್ ಎಷ್ಟಿದೆ ಟೋಟಲ್ ಬಾಯ್ಸ್ ಎಷ್ಟಿದೆ ಟೋಟಲ್ ಗರ್ಲ್ಸ್ ಎಷ್ಟಿದೆ ಅಂತ ಇಲ್ಲಿ ಪ್ರತಿಯೊಂದು ಮಗುವಿನ ಬೇಸಿಕ್ ಡೀಟೇಲ್ಸ್ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ ಮೊದಲೇ ಕಾಲಮಲ್ಲಿ ಆ ಮಗುವಿನ ಹೆಸರು ಜೆಂಡರು ಡೇಟಾ ಬರ್ತ್ ಇದ್ದರೆ ನೋಡಿರಿ ಇಲ್ಲಿ ಕಾಣ್ತಕ್ಕಂಥದ್ದೇ ಸ್ಟೂಡೆಂಟ್ ಪೆನ್ ಸೊ ಒಂದನೇ ತರಗತಿಯ ಮಕ್ಕಳಿಗೆ ಪೆನ್ ಐ ಡಿ ಕ್ರಿಯೇಟ್ ಆಗಿರಲ್ಲ ನಾವೇನು ಈ ವರ್ಷ ಒಂದನೇ ತರಗತಿಗೆ ಆ್ಯಡ್ ಮಾಡಿದೀವಲ್ಲ ಆ ಮಕ್ಕಳಿಗೆ ಇನ್ನೂ ಪೆನ್ ಐ ಡಿ ಕ್ರಿಯೇಟ್ ಆಗಿರೋಲ್ಲ ಯಾವಾಗ ಕ್ರಿಯೇಟ್ ಆಗುತ್ತಂದರೆ ನಾವು ಸ್ಟೂಡೆಂಟ್ ಮಾಡಿಲನ್ನು ಈ ವರ್ಷ ಎಲ್ಲ ಅಪ್ಡೇಟ್ ಮಾಡಿ ಕಂಪ್ಲೀಟ್ ಮಾಡಿ ಸರ್ಟಿಫೈ ಮಾಡಿರ್ತೀವಲ್ಲ ಆ ಸರ್ಟಿಫೈ ಮಾಡಿದ ನಂತರ ಅವರಿಗೆ ಪೆನ್ ಐ ಡಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ತನಕ ಈ ವರ್ಷದ ಒಂದೇ ತರಗತಿ ಮಕ್ಕಳಿಗೆ ಪೆನ್ ಐ ಡಿ ಕ್ರಿಯೇಟ್ ಆಗಿರೋದಿಲ್ಲ ಸೊ ಉಳಿದ ತರಗತಿಯ ಮಕ್ಕಳಿಗೆ ಅಂದರೆ ಎರಡನೇ ತರಗತಿಯಿಂದ ಉಳಿದ ತರಗತಿಯ ಮಕ್ಕಳಿಗೆ ಪೆನ್ ಐ ಡಿ ಕ್ರಿಯೇಟ್ ಆಗಿರುತ್ತೆ ನೋಡ್ಬೋದು ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಪ್ರತಿಯೊಂದು ಮಗುವಿಗೆ ಕೂಡ ಇಲ್ಲಿ ನಂಬರ್ ಜನ್ರೇಟ್ ಆಗಿರುತ್ತೆ ಸೊ ಹನ್ನೊಂದು ಅಂಕೆಯ ಪೆನ್ ನಂಬರ್ ಜನ್ರೇಟ್ ಆಗಿರುತ್ತೆ ಇದು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಒಂದು ಪೆನ್ ಐ ಎಲ್ಲ ಇದಿರುತ್ತೆ ಸೊ ಈ ಮಾಹಿತಿ ನಿಮಗೆ ಬೇಕಪ್ಪ ಅಂದರೆ ಎಕ್ಸೆಲ್ಲಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಎಕ್ಸೆಲ್ ಫಾರ್ಮೇಟಲ್ಲಿ ಇದು ಸಿಗುತ್ತೆ ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಎಕ್ಸೆಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ವಾ ಸೊ ಆ ಡೌನ್ಲೋಡ್ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೊಂದು ಎಕ್ಸೆಲ್ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ ಆ ಅದನ್ನ ಓಪನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಏನು ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಇರ್ತದಲ್ವ ಸೊ ಆ ಒಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಅದನ್ನು ಸೊ ಇಲ್ಲಿ ನೋಡ್ಬೋದು ನಾವೇನು ಎಸ್ ಸಿ ಎ ಟಿ ಎಸ್ ಅಲ್ಲಿ ಚೆಕ್ ಲಿಸ್ಟ್ ಅಂತ ನೋಡ್ತೀವಲ್ವ ಅದೇ ರೀತಿ ಇಲ್ಲಿ ಸ್ಟೂಡೆಂಟ್ ಲಿಸ್ಟ್ ನಮಗೆ ಸಿಕ್ಕೋಗುತ್ತೆ ಸೊ ಈ ರೀತಿ ನಮ್ಮ ಶಾಲೆ ಇರ್ತಕ್ಕಂಥ ಸ್ಟೂಡೆಂಟ್ ಪೆನ್ ಐಡಿಯನ್ನು ನಾವು ಪಡ್ಕೋಬೋದು ಓಕೆ ಈಗ ನೆಕ್ಸ್ಟ್ ಈಗ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಟಿ ಸಿ ಮೂಲಕ ದಾಖಲಾಗಿರ್ತಾರೆ ಸೊ ಅಂಥ ಮಕ್ಕಳನ್ನು ನಾವು ಇಂಪೋರ್ಟ್ ಮಾಡ್ಕೊತೀವಿ ಸೊ ಪ್ರೋಗ್ರಷನ್ ಆ್ಯಕ್ಟಿವಿಟಿಗೆ ಹೋಗ್ಬಿಟ್ಟು ನಾವೇನು ಮಾಡಬೇಕಾಗುತ್ತಿಲ್ಲಿ ನೋಡಿ ಇಂಪೋರ್ಟ್ ಮಾಡಿದಂಥ ಒಂದೈತಿಲ್ಲ ಆಪ್ಷನ್ನು ಅಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ ನಾವು ಇಂಪೋರ್ಟ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ನೋಡು ಕೇಳುತ್ತೆ ಸ್ಟೂಡೆಂಟ್ ಪೆನ್ ಐ ಡಿಯನ್ನು ಕೇಳುತ್ತೆ ಸೊ ನಮ್ಮ ಶಾಲೆಯ ಪೆನ್ ಮಕ್ಕಳ ಒಂದು ಪೆನ್ ಐ ಡಿ ನಮಗೆ ಗೊತ್ತು ಹಾಗಾದರೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ದಾಖಲಾಗಿರ್ತಕ್ಕಂಥ ಮಕ್ಕಳ ಪೆನ್ ಐ ಡಿಯನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ಎರಡು ವಿಧದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಮೊದಲನೇ ಟೈಪ್ ಯಾವುದಪ್ಪ ಅಂದರೆ ಇಲ್ಲಿ ಸರ್ಚ್ ಬೈ ಪೆನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಗೆಟ್ ಪೆನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಪೆನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಯಾವ ಮಗುವಿನ ಪೆನ್ ಐ ಡಿ ಬೇಕೋ ಆ ಮಗುವಿನ ಆಧಾರ್ ನಂಬರು ಮತ್ತು ಇಯರ್ ಆಫ್ ಬರ್ತನ್ನು ಹಾಕಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನೋಡ್ಬೋದು ಪರ್ಮನೆಂಟ್ ಎಜುಕೇಷನ್ ನಂಬರ್ ಆ ಮಗುವಿನ ಒಂದು ಪೆನ್ ಐ ಡಿಯಲ್ಲಿ ಕಾಣುತ್ತೆ ಸೊ ಇದು ಒಂದು ವಿಧಾನ ನಾವು ಮಗುವಿನ ಪೆನ್ ಐಡಿಯನ್ನು ಯಾವ ರೀತಿ ತಿಳ್ಕೋಬೇಕು ಅಂತ ಇದು ಫಸ್ಟ್ ಸ್ಟೆಪ್ಪು ಓಕೆನಾ ಕೆಲವೇಳೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಮಗುವಿನ ಆಧಾರ್ ನಂಬರು ಈ ಯಾವ ಬರ್ತ್ ಹಾಕಿದ್ರು ಕೂಡ ಅದು ನೋ ಡಾಟಾ ಫೋನ್ ಅಂತ ತೋರಿಸುತ್ತೆ ನೋಡಿ ಕೆಲವು ಮಕ್ಕಳದು ಆಧಾರ್ ನಂಬರ್ ಹಾಕಿ ಅವರ ಡೇಟ್ ಆಫ್ ಬರ್ತನ್ನು ಹಾಕಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋ ಡಾಟಾ ಫೋಂಡ್ ಅಂತ ಬರ್ತದೆ ಇದು ಸೊ ಹಾಗಾಗಿ ಇದು ಕೆಲವು ಮಕ್ಕಳಿಗೆ ಈ ರೀತಿ ಬಂದರೆ ಅವರ ಆಧಾರ್ ನಂಬರು ಅಲ್ಲಿ ವ್ಯಾಲಿಡೇಟ್ ಅಥವಾ ಅಪ್ಡೇಟ್ ಆಗಿರೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಬರ್ತದೆ ಸೊ ಇಂಥ ಮಕ್ಕಳನ್ನು ಇಂಥ ಮಕ್ಕಳ ಒಂದು ಪೆನ್ ಐಡಿಯನ್ನು ಅದು ಇಂಥ ಮಕ್ಕಳ ಪೆನ್ ಐಡಿಯನ್ನು ಯಾವ ರೀತಿ ಕಂಡಿಟ್ಕೊಳ್ಳೋದಕ್ಕೆ ಅದಕ್ಕೆ ಇನ್ನೊಂದು ರೀತಿ ಇದೆ ಇದು ಫಸ್ಟ್ ಸ್ಟೆಪ್ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಯಾವ ರೀತಿ ಅಂತ ಆಧಾರ್ ನಂಬರ್ ಹಾಕಿ ಯಾವ ರೀತಿ ಪೆನ್ ಐಡಿಯನ್ನು ಪಡ್ಕೊಳ್ಳೋದು ಅಂತ ಒಂದು ಸ್ಟೆಪ್ ಆದರೆ ಇನ್ನೊಂದು ಸ್ಟೆಪ್ ಇದೆ ಅದು ಯಾವ ರೀತಿ ಅಂದರೆ ಹೇಗೆ ಈ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಗೆ ಬನ್ನಿ ಇಲ್ಲೊಂದು ಆಪ್ಷನ್ ಇದೆ ನೋಡ್ಬೋದು ಡ್ರಾಪ್ ಆಕ್ಸ್ ಆರ್ ಇನ್ ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ ಗೋ ಮೇಲೆ ಕ್ಲಿಕ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ವಿತ್ ಯು ಡೈಸ್ ಕೋಡ್ ಅಂತ ಒಂದು ಆಪ್ಷನ್ ಇದೆ ನಿಮಗೆ ಯಾವ ಶಾಲೆಯಿಂದ ಟಿ ಸಿ ಬಂದಿರುತ್ತೋ ಆ ಶಾಲೆಯ ಡೈಸ್ ಕೋಡು ನೀವು ತಿಳ್ಕೋಬೇಕಾಗುತ್ತೆ ಒಂದು ವೇಳೆ ನಿಮಗೆ ಆ ಶಾಲೆಯ ಡೈಸ್ ಕೋಡ್ ತಿಳ್ಕೊಡ್ಲಿಲ್ಲ ಅಂದರೆ ಯಾವ ರೀತಿ ಆ ಶಾಲೆಯ ಡೈಸ್ ಕೋಡ್ ತಿಳ್ಕೊಬೇಕು ಅಂತ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲದೆ ಸರ್ಚ್ ಮಾಡಿ ಆ ಒಂದು ವಿಧಾನವನ್ನು ನೀವು ತಿಳ್ಕೊಳ್ಳಿ ಓಕೆನಾ ಸೊ ಆ ಶಾಲೆಯ ಡೈಸ್ ಕೋಡನ್ನು ಹಾಕಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಆ ಶಾಲೆಯ ಡೈಸ್ ಕೋಡ್ ಹಾಕಿ ಸರ್ಚ್ ಕೊಟ್ಟರೆ ಆ ಶಾಲೆಯಿಂದ ಯಾವೆಲ್ಲ ಮಕ್ಕಳನ್ನು ಅವರು ಲೆಫ್ಟ್ ಔಟ್ ಮಾಡಿರ್ತಾರೆ ಆ ಮಕ್ಕಳ ಲೀಸ್ಟ್ ಇಲ್ಲಿ ಬರುತ್ತೆ ಸೊ ಅದರಲ್ಲಿ ನಿಮ್ಮ ಶಾಲೆಗೆ ದಾಖಲಾಗಿರ್ತಕ್ಕಂಥ ಮಗುವಿನ ಹೆಸರು ಕೂಡ ಇರ್ಬೋದು ಸೊ ಆ ಮಗುವಿನ ನೀವು ಫೈಂಡ್ ಔಟ್ ಮಾಡಿಕೊಂಡು ಆ ಮಗುವಿನ ಪೆನ್ ಐ ಡಿಯನ್ನು ನೀವು ಇಲ್ಲಿ ಫಸ್ಟಿಗೆ ಕಾಣುತ್ತೆ ನೋಡಿ ಪೆನ್ ಐ ಡಿಯನ್ನು ನೀವು ಫೈಂಡ್ಔಟ್ ಮಾಡ್ಕೋಬೋದು ಇದು ಎರಡನೇ ವಿಧಾನ ಸೊ ಈ ರೀತಿ ನೀವು ಎಮ್ ಎಚ್ ಆರ್ ಡಿ ಯು ಎಸ್ ಪ್ಲಸ್ಸಲ್ಲಿ ಮಕ್ಕಳ ಒಂದು ಪೆನ್ ಐ ಡಿಯನ್ನು ಯಾವ ರೀತಿ ಪಡ್ಕೋಬೇಕು ಪೆನ್ ಐ ಡಿ ಅಂದರೆ ಏನು ಪೆನ್ ಐ ಡಿಯ ಉಪಯೋಗ ಏನು ಅಂತ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್